ಶ್ರೀರಂಗಪಟ್ಟಣದಲ್ಲಿ ಸಾವಿರಾರು ಹನುಮ ಮಾಲಾಧಾರಿಗಳಿಂದ ಬೃಹತ್ ಸಂಕೀರ್ತನ ಯಾತ್ರೆ ನಡೆಯತಾ ಇದೆ. ಸಂಕೀರ್ತನ ಯಾತ್ರೆಗೆ ವಿವಿಧ ಕಡೆಗಳಿಂದ ಜನರು ಆಗಮಿಸುತ್ತಾ ಇದ್ದಾರೆ. ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿ ಬಳಿ ಹನುಮನ ಘೋಷಣೆ ಮೊಳಗಿರುವಂತದ್ದು. ಹನುಮನ ಪಾದದ ಮೇಲಾಣೆ ಮಂದಿರವಲ್ಲೇ ಕಟ್ಟುವೆ ಅಂತ ಹೇಳಿ ಘೋಷಣೆ ಕೂಗಲಾಗ್ತಾ ಇದೆ. ಹನುಮ ಸಂಕೀರ್ತನ ಯಾತ್ರೆಯಲ್ಲಿ ವೀರ ಸಾವರ್ಕರ್ ಫೋಟೋ ರಾರಾಜಿಸ್ತಾ ಇರುವಂತದ್ದು. ಜಾಮಿಯಾ ಮಸೀದಿ ವೃತ್ತದ ಬಳಿ ವೀರ ಸಾವರ್ಕರ್ ಫೋಟೋ ರಾರಾಜಿಸ್ತಾ ಇದೆ. ನಿಮಿಷಾಂಬದಿಂದ ಮೂಡಲ ಬಾಗಿಲು ಆಂಜನೇಯ ದೇಗುಲದವರೆಗೆ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿರುವಂಥದ್ದು. ಸಂಕೀರ್ತನ ಯಾತ್ರೆ ಬಳಿಕ ಶ್ರೀರಂಗ ಮೈದಾನದಲ್ಲಿ ಬೃಹತ್ ಸಮಾವೇಶ ನಡೆಯಲಿದೆ. ಸಾವಿರಾರು ಹನುಮ ಮಾಲಾಧಾರಿಗಳಿಂದ ಇವತ್ತು ಶ್ರೀರಂಗಪಟ್ಟಣದಲ್ಲಿ ಸಂಕೀರ್ತನ ಯಾತ್ರೆಯನ್ನ ಆಯೋಜನೆ ಮಾಡಲಾಗಿರುವಂಥದ್ದು. ಈಗಾಗಲೇ ಸಂಕೀರ್ತನ ಯಾತ್ರೆಗೆ ವಿವಿಧ ಕಡೆಗಳಿಂದ ಜನರು ಆಗಮಿಸ್ತಾ ಇದ್ದಾರೆ. ಶ್ರೀರಂಗಪಟ್ಟಣ ಜಾಮಿಯಾ ಮಸೀದಿ ಬಳಿ ಹನುಮನ ಘೋಷಣೆ ಮೊಳಗ್ತಾ ಇರುವಂಥದ್ದು. ಹನುಮ ಸಂಕೀರ್ತನ ಯಾತ್ರೆಯಲ್ಲಿ ವಿಶೇಷವಾಗಿ ವೀರ ಸಾವರ್ಕರ್ ಫೋಟೋ ರಾರಾಜಿಸ್ತಾ ಇದೆ, ಗಮನ ಸೆಳಿತಾ ಇರುವಂಥದ್ದು. ನಿಮಿಷಾಂಬದಿಂದ ಮೂಡಲ್ಲ ಬಾಗಿಲು ಆಂಜನೇಯ ದೇಗುಲದವರೆಗೆ ಯಾತ್ರೆ ನಡೆಯಲಿದ್ದು, ಸಂಕೀರ್ತನ ಯಾತ್ರೆ ಬಳಿಕ ಶ್ರೀರಂಗ ಮೈದಾನದಲ್ಲಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಹನುಮ ಮಾಲಾಧಾರಿಗಳ ಸಂಕೀರ್ತನ ಯಾತ್ರೆ ಹಿನ್ನೆಲೆಯಲ್ಲಿ ಶ್ರೀರಂಗಪಟ್ಟಣ ಪೊಲೀಸ್ ಕಣ್ಗಾವಲಿನಿಂದ ಸುತ್ತುವರೆದಿರುವಂಥದ್ದು. ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಲಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅಂತೇಳಿ ಪೊಲೀಸ್ ಇಲಾಖೆಯಿಂದ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಲಾಗಿರುವಂಥದ್ದು. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿರುವಂಥ ಮೂಡಲ ಆಂಜನೇಯ ಸ್ವಾಮಿ ದೇವಸ್ಥಾನದವರೆಗೆ ಸಂಕೀರ್ತನ ಯಾತ್ರೆ ನಡೆಯಲಿದ್ದು, ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ದಾರಿ ಉದ್ದಕ್ಕೂ ಸಿಸಿಟಿವಿಯನ್ನು ಅಳವಡಿಕೆ ಮಾಡಿದ್ದಾರೆ. ಬಿಗಿ ಬಂದೋಬಸ್ತನ್ನು ಕೈಗೊಳ್ಳಲಾಗಿರುವಂಥದ್ದು. ಹನುಮ ಮಾಲಾಧಾರಿಗಳ ಸಂಕೀರ್ತನ ಯಾತ್ರೆ ಹಿನ್ನೆಲೆಯಲ್ಲಿ ಸಂಕೀರ್ತನ ಯಾತ್ರೆಗೆ ವಿವಿಧ ಕಡೆಗಳಿಂದ ಜನರು ಆಗಮಿಸ್ತಾ ಇದ್ದಾರೆ. ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿ ಬಳಿ ಹನುಮನ ಘೋಷಣೆ ಮೊಳಗ್ತಾ ಇರುವಂಥದ್ದು. ಹನುಮ ಸಂಕೀರ್ತನ ಯಾತ್ರೆಯಲ್ಲಿ ವೀರ ಸಾವರ್ಕರ್ ಫೋಟೋ ರಾರಾಜಿಸ್ತಾ ಇದೆ. ಜಾಮಿಯಾ ಮಸೀದಿ ವೃತ್ತದ ಬಳಿ ವೀರ ಸಾವರ್ಕರ್ ಫೋಟೋ ರಾರಾಜಿಸ್ತಾ ಇರುವಂಥದ್ದು. ನಿಮಿಷಾಂಬದಿಂದ ಮೂಡಲ ಬಾಗಿಲು ಆಂಜನೇಯ ದೇಗುಲದವರೆಗೆ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಸಂಕೀರ್ತನ ಯಾತ್ರೆ ಬಳಿಕ ಶ್ರೀರಂಗ ಮೈದಾನದಲ್ಲಿ ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ.